ಅವಿನ್ ಟಿವಿಗೆ ಸ್ವಾಗತ. ಸುದ್ದಿ ನಿಮ್ಮದು, ಪ್ರಸಾರ ನಮ್ಮದು. ನಾನು ವಿಜಯಲಕ್ಷ್ಮಿ. ಸಹಾಯ ಹಸ್ತ ನಯನ ಮೋಟಮ್ಮ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಶಿಕ್ಷಕರುಗಳಿಗೆ ನಯನ ಮೋಟಮ್ಮ, ರಾಷ್ಟ್ರೀಯ ಮಾಧ್ಯಮ ಸಂಚಾಲಕರು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೂಡಿಗೆರೆ, ಇವರು ಆಹಾರದ ಕಿಟ್ಟನ್ನು ವಿತರಿಸಿದರು. 20 ಶಿಕ್ಷಕರು ಈ ಪ್ರಯೋಜನ ಪಡೆದುಕೊಂಡು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಕೌಟ್ ಅಂಡ್ ಗೈಡ್ಸ್ ಟೀಚರ್ಸ್ ಇದ್ದಾರೆ. ಅವ್ರಿಗೆ ಏನಾದರೂ ಒಂದು ಇದನ್ನು ಬೇರೆ ಬೇರೆ ಸಮಸ್ಯೆಗಳೆಲ್ಲ ಹೇಳಿ ಅವ್ರು ನನಗೆ ಅಪ್ರೋಚ್ ಮಾಡ್ಬೋದು. ನಾವು ಚಿಕ್ಕವರು ಒಳ್ಳೆಯ ಅಪ್ರೋಚ್ ಮಾಡಿದ್ದೀವಿ. ಅದು ನನಗೆ ಈ ರಮೇಶ್ ಮತ್ತು ಅನೇಕ ಕಡೆ ಟೀಚರ್ ವಿತರಣೆ ಮಾಡ್ತಾ ಇದ್ದೀವಿ ಕೊರೋನಾ ಟೈಮಲ್ಲಿ. ಅದು ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಈ ಥರ ನಮಗೆ ಸಿಕ್ಕಿದೆ, ಈ ಸಿಕ್ಕರಿಗೆ ಏನಾಗಿದೆ ಅಂದರೆ ಏನು ಕೆಲಸ ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ ಕಷ್ಟ ಅಲ್ಲ, ಸುಲಭ ಅಲ್ಲ. ಹಾಗಾಗಿ ಒಂದು ಒಂದಿಂತ ಅವ್ರಿಗೇನಾದ್ರು ಒಂದು ಸೂಚನೆಯನ್ನು ಕೊಡ್ಬೋದ ಅಂತ ಅವರೆಲ್ಲ ಕೊರೋನಾ ಬೆಳೀತಾರೆ ಇಲ್ಲ ಆಗಲ್ಲ ಅಂತ ಅಂದಷ್ಟು ಬರ್ತಿದ್ದಲ್ಲೇ ಇದ್ದಾರೆ ಅಂದಾಗ ಅವರು ಆಯಿತು ನಾನು ಅರೇಂಜ್ ಮಾಡ್ತೀನಿ ಕೊಡಿ ಬರಬೇಕು ಅಂತಂದರೆ ಸಮಯನ ಬರುವ ಆಗಲಿಲ್ಲ. ಇವತ್ತು ಕೂಡ ಬರಬೇಕು ಇತ್ತು ಡೆಲ್ಲಿಗೆ ಹೋಗಿದರೆ ಇಲ್ಲ. ಆಗ ನಾನು ಒಂದು ಮಾತಾಡಿದ್ರು ನಿಜವಾದ ಶಿಕ್ಷಕರಿಗೆ ಬಹಳ ತೊಂದರೆ ಆಗಿದೆ. ನಾನು ಅದಕ್ಕೆ ಸರ್ಕಾರವನ್ನು ಖಂಡಿತವಾಗಿಯೂ ಮಾಡ್ತೀನಿ, ನೀವು ಅದ್ರ ಬಗ್ಗೆ ತರಬೇತಿಗಳಿ ಅದರೊಳಗೆ ಇಷ್ಟು ಒಳಗಡೆ ಏನೇನು ಇರುತ್ತೆ, ಏನು ಬೇಕು ಅಗತ್ಯವಾಗಿ ಏನು ಬೇಕಾದನ್ನು ಒಂದು ತಿಳಿಸಿಕೊಡಿ. ಬೇರೆ ನಾವು ಕೊರೋನಾ ಪೇಷೆಂಟ್ ಕೊಟ್ಟರೆ ಬೇಡ ಅಂತ ನಾನು ಪ್ರದೇಶದಲ್ಲಿ ಪಟ್ಟಿ ಕೊಟ್ಟಿಲ್ಲ, ಪೇಪರ್ ಒಂದು ಪಟ್ಟಿ ಕಳಿಸಿದ್ರೆ ಅದನ್ನು ಏನನ್ನು ನೋಡಿ ಅಗತ್ಯವಾಗಿ ಇರ್ತಕ್ಕಂಥದ್ದು ಏನು ಬೇಕು ಅನ್ನೋದನ್ನು ಭಾಷಣ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಶಿಕ್ಷಕರು ಇವತ್ತು ಬಂದಿಲ್ಲ, ಕಷ್ಟದಿಂದ ಇಲ್ಲಿಯವರೆಗೆ ಇದ್ದಾರೆ, ಅವರಿಗೆ ತಲುಪಿಸ್ತಕ್ಕಂಥ ಕೆಲಸನ ನಾನು ಪೇಪರ್ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಮತ್ತು ನಯನ ಮಂಡಳ ಮಾಡುವ ಒಂದು ಆದೇಶದ ಮೇಲೆ ಅನಂತರ ನಾವು ಸಂಪರ್ಕವನ್ನು ತೀರ್ಮಾನ ಮಾಡಿ ಈ ಥರ ಒಂದು ಏನು ಗಣೇಶ ಅಣ್ಣ ಹೇಳಿದ ಪ್ರಕಾರ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆ ಒಂದು ರಮೇಶ್ ಮಂತ್ರಿ ಕೂಡ ನಯನ ಮಂಡಳ ಅವರಿಗೆ ಎಲ್ಲ ಟೀಚರ್ಸ್ ಬೇಕೆ ಇದ್ದಾಗ ಗಣೇಶ ಅವರು ಪ್ರಸ್ತಾಪ ಮಾಡಿದರು. ಅವರು ಓದ್ತಿನ ಹೊಂದಾಗಬೇಕು, ರೀತಿ ಹೊಂದಾದರೆ ಅವರನ್ನು ವಿಚಾರಣೆ ಮಾಡೋಣ ಅಂತ ಹಾಕೊಂಡು ಇಲ್ಲ ನಾನು ಒಂದು ಬೇರೆ ಕೆಲಸ ಇರೋದ್ರಿಂದ ನಾನು 28 ನಾನೇ ಬರ್ತೀನಿ ಖುದ್ದಾಗಿ ಅವ್ರನ್ನ ಭೇಟಿ ಮಾಡಿ ಎಷ್ಟೇ ಬಂದರೆ ಅದು ಅಂತರಿಗೆ ಮುಖಾಂತರ ನಾನೇ ಕೊಡ್ತೀನಿ ಕೊಡೋ ನೀವೆಲ್ಲ ನಮ್ಮ ಆಯ್ತು ಕೊಡೋ ಅಂತ ಹೇಳಿದ್ರು. ಅವರು ಬೇರೆ ಕಾರಣ ಬೇರೆ ಕಡೆ ಇರೋದ್ರಿಂದ ನನಗೆ ನಿನ್ನೆ ಫೋನ್ ಮಾಡಿ ನೀನು ಫೋನ್ ಅಂತಾರೇ ಅಂತ ಫೋನ್ ಮಾಡಿದ್ವಿ. ಇಲ್ಲ ಚೆನ್ನಾಗಿ ಈ ಥರ ಕಾರ್ಯಕ್ರಮ ಸಂಪತ್ತು ಅನಂತಣ್ಣ ಮತ್ತು ಅವರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಿ ಅದಕ್ಕೆ ನಮ್ಮ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷ ನಮ್ಮ ತಂದೆ ಅವ್ರಿಗೆ ಹಿಂಗೆ ಏನಾದ್ರು ಇಲ್ಲ ಆಯ್ತು ಮಾಡಿ ನಾನು ಇರಲ್ಲ ಈಗ ನಾನು ಬೇರೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಭಾಗಿಯಾಗಬೇಕಂತ ನಾನು ಬರಲಿಕ್ಕಾಗಲ್ಲ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ದೀಕ್ಷೆಗೆ ಹೇಳಿ ಮತ್ತು ಸಂಬಂಧಪಟ್ಟವ್ರಿಗೆ ಹೇಳಿಕೊಂಡು ಅಧಿಕಾರಿಗಳು ಸೇರಿ ಈ ಸಣ್ಣ ಕಾರ್ಯಕ್ರಮ ಅನುಷ್ಠಾನ ಮಾಡಿ ಅಂತ ಅನಿಸ್ತು. ಹಾಗಾಗಿ ಗಣೇಶನ ಹೇಳಿದಾಗೆ ನಾವು ಸಂಪತ್ತವರು ಅನಂತವರುಗಳೆಲ್ಲ ಇದರ ಪ್ರಕಾರ ಈ ಸುಮಾರು ಕೊರೋನಾ ಸಮಯದಲ್ಲಿ 118 ಕೀಟನ್ನ ಒಂದು ನಮ್ಮ ಕಷ್ಟ ಮತ್ತು ಬಣಕಲ್ಲು ಕೊಡಿಬೇಕು ಜಾಸ್ತಿ ನಾಯನಮಂತ್ರವರು 118 ಕೀಟ ಏನು ಪೀಡಿತರಾಗಿರ್ತಕ್ಕಂಥ ಅವರಿಗೆ ವಿತರಣೆ ಮಾಡಿರ್ತಾರೆ. ಅಂದರೂ ಅವತ್ತೇ ಮುಂದೆ ಅವತ್ತೆ ಹೊಸ್ತಾರೆ ಬಿಟ್ಟು ಬೇರೆ ವೃತ್ತಿಯಲ್ಲಿ ಬೇರೆ ಇಲ್ಲ ಅಂತಲ್ಲ ಇಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಗಣನೀಯತೆಗಳು ಈಗ ಉದಾಹರಣೆ 2,000 ಪ್ಯಾಕೇಜ್ ಮತ್ತು ಬೇರೆ ಎಲ್ಲ ಪ್ಯಾಕೇಜ್ ಮಾಡಿದ್ರು. ಈ ನಮ್ಮ ಈ ಶಾಲೆ ಖಾಸಗಿ ಶಾಲೆಯಲ್ಲಿ ದೊಡ್ಡವರಿಗೆ ಅಟ್ಲೀಸ್ಟ್ ತಿಂಗಳಿಗೆ 3,000 ಪ್ಯಾಕೇಜ್ ಮಾಡ್ಬೋದು ಇತ್ತು ಇಲ್ಲ ಅಂತಲ್ಲ ಅವರ ಸರ್ಕಾರ ಬೇರೆ ಎಲ್ಲ ವೃತ್ತಿಯಲ್ಲಿ ಮಾಡೋದ್ರಿಗೆ ಘೋಷಣೆ ಮಾಡಿದ್ರು, ಖಾಸಗಿ ಶಾಲೆಗಳಿಗೆ ಮಾಡಲೇ ಇಲ್ಲ. ಹಾಗಾಗಿ ಈ ಇವರ ಹೇಳಿದ ಪ್ರಕಾರ ಒಂದು ನಾವು ಇಲ್ಲಿ ಇವಾಗ ಒಂದು 1,000 ಒಂದು ಬರ ಇದರ ಪ್ರಕಾರ ಒಂದು ಕಡೆ ಗಣೇಶ ಹೇಳಿದ್ರು ಆ ಪ್ರಕಾರ ಒಂದು ಕಿಟ್ಟನ್ನು ಮಾಡಿದ್ವಿ. 20 ಕಿಟ್ ಮಾಡಿದ್ವಿ ಆ ಕಡೆ ಚೆನ್ನಾಗಿ ಬಂದಿಲ್ಲ. ಹಾಗಾಗಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಅನಂತರು ಸಮುದ್ರದಲ್ಲಿದ್ದ ಬ್ಲಾಕ್ ಅಂತ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಇದುವೇ ಬಂದಿರತಕ್ಕಂಥವರಿಗೆ ಈ ದಿನ ಈ ಕಿಟ್ಟ ವಿತರಣೆ ಮಾಡ್ತೀವಿ. ಬರ್ತಕ್ಕ
ವಿತರಣಾ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅನಂತ್ ಎಂಎಸ್, ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ಹೊಸಕೆರೆ, ಕಾಂಗ್ರೆಸ್ ತಾಲೂಕು ಕಾರ್ಯದರ್ಶಿ ಸಂಪತ್ ಬೆಳಗೊಳ, ತಾಲೂಕು ಜಾನಪದ ಪರಿಷತ್ತಿನ ಅಧ್ಯಕ್ಷ ಬಕ್ಕಿ ಮಂಜುನಾಥ್, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಮಗ್ಗಲಮಕ್ಕಿ ಗಣೇಶ್, ಕಾರ್ಯದರ್ಶಿ ಜಯಪಾಲ್, ಖಜಾಂಚಿ ಪೂರ್ಣೇಶ್, ಸ್ಕೌಟ್ಸ್ ಮತ್ತು ಗೈಡ್ಸ್ನ ಇತರೆ ಪದಾಧಿಕಾರಿಗಳು, ಶಿಕ್ಷಕರು ಭಾಗವಹಿಸಿದ್ದರು. ಮುಂದಿನ ದಿನಗಳಲ್ಲಿ ಕಷ್ಟದಲ್ಲಿರುವ ವ್ಯಕ್ತಿಗಳಿಗೆ ನಯನ ಮೋಟಮ್ಮ ಸ್ಪಂದಿಸಲಿ ಎಂಬುದೇ ನಮ್ಮ ಆಶಯವಾಗಿದೆ. ಈಗಾಗಲೇ ಮೂಡಿಗೆರೆ ಕ್ಷೇತ್ರದಲ್ಲಿ ಕರೋನಾ ಪೀಡಿತರಿಗೆ 500ಕ್ಕೂ ಹೆಚ್ಚು ಕಿಟ್ಟುಗಳನ್ನು ವಿತರಿಸಿದ್ದಾರೆ. ವರದಿ ಮಕ್ಕಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃದ್ಧರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್, PUC ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ.